ಸ್ವಾಗತ ಕೊಡಿ ಕ್ಷೇತ್ರದ ಜನಪ್ರಿಯ ಶಾಸಕರಾಗಿರುವ ಸನ್ಮಾನ್ಯ ಶ್ರೀ ಮಹಾಂತೇಶ್ ಯಾಕೆಂದ್ರೆ ಇದೊಂದು ಐತಿಹಾಸಿಕ ಉತ್ಸವ ಯಾಕೆಂದ್ರೆ 25 श्री उमेश पत्ति मान्य अरण्य आहार नागरिक चन्नम्माजी उत्सव के आगमिसिदंत दिव्य सानिध्य वहिसिदंत मान्य मुख्यमंत्री श्री बसवराजण्ण बोम्मई साहेबण्ण उत्सव के हिगंत उमेश कत्वे हिगंत मुगेश निगणे शरण शरणार्थी उत्सव हतोत्तरली मत विशेष कमिटी गल उचिव उद्घाटन के बंद मत बदलवंत अभिनंदन सहित विशेष विनती बेड़े मुंह कस्तापन पड़ी चुनाव कर्नाटक अंत मे मे मुख्यमंत्री कलस विशेषवा शासक मत सचिव निम कड़े विनती है बरतक निर्माण कित्तूर चन्नम्म कर्नाटक विशेष अनदान को सहित व्यक्तपड़ी अदे हंचिक सहित तुम सूक्ष्म संबंध इलाके चपाले मुखातर अभिनंदन सहित सलक केस तम कनस तम कनस अगमण चपाड़े मूलक वेदिक मेलिंत गण्यर अभिनंदु निम चपाड़े यु जोर बर्तवल अस्े कितूर ना योजने हर बर्तवे अत ಸಿಸಿಟಿವಿ ಲೋಕಾರ್ಪಣೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಶ್ರೀ ಬಸವರಾಜ ಕಿತ್ತೂರು ಪಟ್ಟಣದಲ್ಲಿ ಅಳವಡಿಸಿದ ಸಿಸಿ ಕ್ಯಾಮೆರಾಗಳನ್ನ ಲೋಕಾರ್ಪಣೆ ಮಾಡಬೇಕು ಅಂತ ಹೇಳಿ ರಾಜ್ಯದ ಗಣತೆ ವೆತ್ತ ಮುಖ್ಯಮಂತ್ರಿಗಳಾಗಿರತಕ್ಕಂತ ಜಾಸ್ತಿ ಶಕ್ತಿ ಬರ್ತದೆ ಅಂತಕಂತದನ್ನ ನಾವು ಅರ್ಥಕೊಳ್ಳಬೇಕು ಕಿತ್ತೂರು ಸಂಸ್ಥಾನ ಇತಿಹಾಸ आत्मीय
ಎಲ್ಲ ಬಂಧುಗಳೇ, ಕಿತ್ತೂರು ಉತ್ಸವ 25 ವರ್ಷಗಳನ್ನು ಪೂರೈಸ್ತಾ ಇದೆ. ಈ ಐತಿಹಾಸಿಕ ಕಾರ್ಯಕ್ರಮದಲ್ಲಿ ದಿವ್ಯ ಸಾನ್ನಿಧ್ಯ ವಹಿಸಿರುವಂತಹ ಶ್ರೀಮನ್ ನಿರಂಜನ ಪ್ರಣವ ಸ್ವರೂಪಿ ಮಡವಾಳ ರಾಜಯೋಗೇಂದ್ರ ಮಹಾಸ್ವಾಮಿಗಳ ಪಾದಾರುಣಿ ನಮಸ್ಕರಿಸಿ, ಇನ್ನೊಂದು ದಿವ್ಯ ಸಾನ್ನಿಧ್ಯ ವಹಿಸಿರುವಂಥ ಜಗದ್ಗುರು ಬಸವ ಜಯಮೃತ್ಯುಂಜಯ ಸ್ವಾಮೀಜಿಯವರ ಪಾದಾರುಣಿ ನಮಸ್ಕರಿಸಿ, ಇನ್ನೋರ್ವ ಜಗದ್ಗುರು ಶ್ರೀ ಶ್ರೀ ವಚನಾನಂದ ಮಹಾಸ್ವಾಮಿಗಳ ಪಾದಾರುಣಿ ನಮಸ್ಕರಿಸಿ, ಕೇಂದ್ರ ಸಚಿವರು, ಸಂಸದೀಯ ವ್ಯವಹಾರ ಗಣಿ ಮತ್ತು ಕಲ್ಲಿದ್ದಲು ಸಚಿವರು, ನಮ್ಮೆಲ್ಲರ ಅತ್ಯಂತ ಆತ್ಮೀಯರು, ಜನಪ್ರಿಯ ನಾಯಕರಾದಂಥ ಶ್ರೀ ಪ್ರಹ್ಲಾದ್ ಜೋಶಿಯವರೇ, ಹಾಗೂ ವಿಶೇಷ ಆಮಂತ್ರಿತರಾಗಿ ಆಗಮಿಸಿರುವಂಥ ಬೆಳಗಾವಿ ಜಿಲ್ಲೆಯ ಅತ್ಯಂತ ಹಿರಿಯ ನಾಯಕರು ಆದಂಥ ಶ್ರೀ ಉಮೇಶ್ ಕತ್ತಿಯವರೇ, ಬೃಹತ್ ಮತ್ತು ಮಧ್ಯಮ ಕೈಗಾರಿಕೆಯ ಸಚಿವರು, ನನ್ನ ಆತ್ಮೀಯ ಸಹೋದರಾದಂಥ ಮುರುಗೇಶ್ ನಿರಾಣಿಯವರೇ, ಹಾಗೂ ಎಲ್ಲ ನನ್ನ ಶಾಸಕ ಮಿತ್ರರೇ, ಸಂಸದ ಎಲ್ಲ ಗೌರವಾನ್ವಿತ ಸದಸ್ಯರೇ, ಮತ್ತು ಈ ಭಾಗವನ್ನು ಪ್ರತಿನಿಧಿಸುವಂಥ ಮಂತೇಶ್ ದೊಡ್ಡನಗೌಡರವರೇ, ಇಲ್ಲಿ ನೆರೆದಿರುವಂಥ ಎಲ್ಲ ಗಣ್ಯರೇ, ಹಿರಿಯರೇ, ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಮಾಧ್ಯಮದ ಸ್ನೇಹಿತರು, ಚೆನ್ನಮ್ಮನ ಕಿತ್ತೂರು ಉತ್ಸವದಲ್ಲಿ ಭಾಗವಹಿಸಲು ನನಗೆ ಬಹಳ ಸಂತೋಷ ಆಗ್ತಾ ಇದೆ. ನನ್ನ ಹಳೆಯ ನೆನಪುಗಳು ಇದೇ ವೇದಿಕೆಯಲ್ಲಿ ಉತ್ಸವ ಮಾಡಿರುವಂಥದ್ದು ಆಗ್ತಾ ಇದೆ. ಮೊದಲು ಇಲ್ಲಿ ಪ್ರಾರಂಭ ಆದಾಗ ಈ ವೇದಿಕೆಯೂ ಇರಲಿಲ್ಲ, ಈ ಥರದ ವ್ಯವಸ್ಥೆಗಳು ಇರಲಿಲ್ಲ. ಆದರೆ ತದನಂತರ ಈ ವೇದಿಕೆಯು ಸೃಷ್ಟಿಯಾಯಿತು ಮತ್ತು ಈ ಎಲ್ಲ ವ್ಯವಸ್ಥೆಗಳು ಇವತ್ತು ಉತ್ತಮವಾಗಿದೆ. ನನಗೆ ನೆನಪಿದೆ, ಮೊದಲೇ ಬಾರಿ ಇಲ್ಲಿ ಬಂದಾಗ ಈ ಅರಮನೆಗೆ ಮತ್ತು ಈ ವೇದಿಕೆಗೆ ಬರೋದಕ್ಕೆ ಒಂದು ದೊಡ್ಡದಾದಂಥ ಒಂದು ರಸ್ತೆ ಕೂಡ ಇರಲಿಲ್ಲ, ಇಕ್ಕಟ್ಟಿನ ರಸ್ತೆಯಲ್ಲಿ ನಾವೆಲ್ಲ ಬರಬೇಕಾಗಿತ್ತು. ಆ ಸಂದರ್ಭದಲ್ಲಿ ವಿಶೇಷವಾಗಿ ಚೆನ್ನಮ್ಮನ ಉತ್ಸವಕ್ಕೆ ರಸ್ತೆಗಳನ್ನು ಮಾಡಿ ಒಟ್ಟಾರೆ ಅಭಿವೃದ್ಧಿ ಆಗಬೇಕನ್ನುವ ಕಲ್ಪನೆ ಇಟ್ಟುಕೊಂಡು ಪ್ರಾಧಿಕಾರವನ್ನು 2008 ರಚನೆ ಆಯಿತು. ನಾನು ಇಲ್ಲಿ ಉಸ್ತುವಾರಿ ಸಚಿವನಾಗಿದ್ದಾವ. 8 ಕೋಟಿ ರೂಪಾಯಿನ ಅನುದಾನವನ್ನು ಬೇರೆ ಬೇರೆ ವರ್ಷದಲ್ಲೆಲ್ಲ ಉಳಿತಾಯ ಆಗಿರುವುದನ್ನು 8 ಕೋಟಿ ರೂಪಾಯಿ ಯೋಜನೆಗೆ ಅವತ್ತು ಅನುಮೋದನೆಯನ್ನು ಕೊಟ್ಟು ಕೆಲಸ ಕಾರ್ಯಗಳನ್ನು ಮಾಡಿದೆ. ಕಿತ್ತೂರಿನ ಜ್ಯೋತಿ ಕೇವಲ ಬೆಳಗಾವಿ ಜಿಲ್ಲೆಯ ಕೆಲವು ಭಾಗಕ್ಕೆ ಹೋಗಿ ವಾಪಸ್ ಇಲ್ಲಿ ಬರ್ತಿತ್ತು. ನಾನು ಹೇಳಿದೆ, ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ಹೋರಾಟ ಮಾಡಿದ್ದು, ಇಡೀ ಭಾರತ ದೇಶಕ್ಕೆ ಸ್ವತಂತ್ರ ಬರಲಿ ಅಂತ ಹೋರಾಟ ಮಾಡಿದ್ದು. ಹೀಗಾಗಿ ಅವಳ ಜ್ಯೋತಿ ಕೇವಲ ಬೆಳಗಾವಿ ಜಿಲ್ಲೆ ಅಲ್ಲ, ಇಡೀ ಕರ್ನಾಟಕದಾದ್ಯಂತ ಹೋಗಬೇಕು ಅಂತ ಹೇಳಿ ಆದೇಶವನ್ನು ಮಾಡಿ ಬೆಂಗಳೂರುವರೆಗೂ ಕಿತ್ತೂರು ಜ್ಯೋತಿಯನ್ನು, ಚೆನ್ನಮ್ಮನ ಜ್ಯೋತಿಯನ್ನು ತೆಗೆದುಕೊಂಡು ಹೋಗುವಂಥದ್ದು ಮಾಡಿದ್ರು. ದುರ್ದೈವ, ಮುಂದೆ ಬಂದಂಥ ಸರ್ಕಾರಗಳು ಅದನ್ನು ನಿಲ್ಲಿಸಿದವು. ನಾನು ಈ ವೇದಿಕೆಯ ಮೇಲೆ ನಿಂತು ಇಲ್ಲಿಯ ಪ್ರಾಧಿಕಾರದವರಿಗೆ, ಸಂಘಟಕರಿಗೆ ಆದೇಶವನ್ನು ಕೊಡ್ತೇನೆ, ಮುಂದಿನ ವರ್ಷದಿಂದ ಕಿತ್ತೂರು ಚೆನ್ನಮ್ಮನ ಜ್ಯೋತಿ ಇಡೀ ಕರ್ನಾಟಕದಲ್ಲಿ 1 ತಿಂಗಳ ಮುಂಚೆ ಸುತ್ತಿ ಬೆಳಗಾವಿ ಬೆಂಗಳೂರಿಗೆ ಮುಟ್ಟಿ ವಾಪಸ್ ಕಿತ್ತೂರಿಗೆ ಬರಬೇಕು ಅಂತ ಆದೇಶವನ್ನು ನಾನು ಕೊಡ್ತೇನೆ. ಕಿತ್ತೂರು ರಾಣಿಯ ಹೋರಾಟ, ತ್ಯಾಗ, ಬಲಿದಾನ ಇಡೀ ನಮ್ಮ ಕನ್ನಡ ನಡಿಗೆ ಗೊತ್ತಾಗಬೇಕು, ಯುವ ಪೀಳಿಗೆಗೆ ಗೊತ್ತಾಗಬೇಕು ಅಂದಾಗ ಮಾತ್ರ ದೇಶಭಕ್ತಿಯ ಸ್ಫೂರ್ತಿ ನಾವು ಮುಂದಿನ ಜನಾಂಗಕ್ಕೆ ನಾವು ತುಂಬಕ್ಕೆ ಸಾಧ್ಯ ಇದೆ. ಕಿತ್ತೂರು ರಾಣಿ ಚೆನ್ನಮ್ಮನ ಬಿಟ್ಟರೆ ಇನ್ಯಾರು ಆ ಸ್ಫೂರ್ತಿಯ ವ್ಯಕ್ತಿತ್ವ ನಮ್ಮ ಕರ್ನಾಟಕದಲ್ಲಿದ್ದಾರೆ. ಹೀಗಾಗಿ ಇಡೀ ಕರ್ನಾಟಕದಲ್ಲಿ ಅದು ಹೋಗಬೇಕು ಅನ್ನುವಂಥ ಆದೇಶವನ್ನು ನಾನು ಕೊಡ್ತಾ ಇದ್ದೀನಿ. ಎರಡನೇದಾಗಿ, ಈ ಉತ್ಸವ ರಾಜ್ಯ ಮಟ್ಟದಲ್ಲಿ ಆಗಬೇಕು, ಇದು ಕೇವಲ ಜಿಲ್ಲಾ ಮಟ್ಟದಲ್ಲಿ ಆಗಬಾರ್ದು ಅನ್ನುವಂಥದ್ದು ಏನು ತೀರ್ಮಾನ ಇದೆ ಅದನ್ನು ಅಧಿಕೃತವಾಗಿ ಮುಂದಿನ ವರ್ಷದಿಂದ ರಾಜ್ಯ ಮಟ್ಟದಲ್ಲಿ ಕಿತ್ತೂರು ಉತ್ಸವನ ಮಾಡುವುದಕ್ಕೆ ಆದೇಶವನ್ನು ನಮ್ಮ ಸರ್ಕಾರ ಮಾಡ್ತದೆ ಅನ್ನುವಂಥ ಮಾತನ್ನು ನಾನು ಹೇಳಕ್ಕೆ ಇಚ್ಛಪಡ್ತೀನಿ.
ಬಂಧುಗಳೇ, ಕಿತ್ತೂರು ಚೆನ್ನಮ್ಮ ಅಂದರೆ ದೇಶಭಕ್ತಿ ತ್ಯಾಗ ಬಲಿದಾನದ ಜೊತೆಗೆ ಸ್ವಾಭಿಮಾನದ ಒಂದು ಸಂಕೇತ. ಅವಳ ರಾಜ್ಯಗತ್ತಿ ಬ್ರಿಟಿಷರು ಲಪ್ಟಾಸ ಸಲುವಾಗಿ ಹೊಸ ಕಾನೂನನ್ನು ತಂದು ದತ್ತಕ ಪುತ್ರರ ನಾವು ಮನ್ನಣೆ ಮಾಡಿದಲ್ಲ ಅಂತ ಹೇಳಿ ಕಾಲು ಕೆರೆದು ಜಗಳವನ್ನು ತೆಗೆಯುವಂತಹ ಸಂದರ್ಭದಲ್ಲಿ ದಿಟ್ಟತನದಿಂದ ಅದನ್ನು ಎದುರಿಸಿ ನಾನು ಯಾವುದೇ ರೀತಿಯ ಕಪ್ಪನ್ನು ಕೊಡೋದಿಲ್ಲ, ಇದು ನನ್ನ ರಾಜ್ಯ ಅನ್ನುವಂತಹ ಸ್ವಾಭಿಮಾನವನ್ನು ಪ್ರದರ್ಶನ ಮಾಡಿರುವಂಥದ್ದು ಪ್ರಥಮ ಭಾರತದ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ. ನಮ್ಮ ಇತಿಹಾಸಕಾರರು ಸಿಪಾಯಿ ಮ್ಯೂಟಿನಿ 1857 ಅದು ಮೊದಲನೆಯ ಸ್ವತಂತ್ರ ಹೋರಾಟ ಅಂತ ಹೇಳಿ ಬಣ್ಣಿಸ್ತಾರೆ. 1957ಕ್ಕಿಂತ 40 ವರ್ಷ ಮುಂಚೆ ಕಿತ್ತೂರು ರಾಣಿ ಚೆನ್ನಮ್ಮ ಬ್ರಿಟಿಷರ ವಿರುದ್ಧ ತನ್ನ ಖಡ್ಗವನ್ನು ಹಿಡಿದಿರುವಂತಹದ್ದು ಐತಿಹಾಸಿಕ ಸತ್ಯ. ಇದನ್ನ ಇವತ್ತು ನಾವು ಭಾರತ ದೇಶದ ಇತಿಹಾಸದ ಪುಟದಲ್ಲಿ ನಾವು ಮತ್ತೊಮ್ಮೆ ಅದನ್ನು ಪುನರ್ಸ್ಥಾಪನೆ ಮಾಡುವಂತ ಕೆಲಸವನ್ನು ನಾವೆಲ್ಲರೂ ಸೇರಿ ಮಾಡಬೇಕಾಗಿದೆ. ಬಂಧುಗಳೇ, ಈ ಸತ್ಯ ಇವತ್ತು ಹುದಿಗಿಟ್ಟಿದೆ, ಅದನ್ನು ಹೊರಗೆ ತೆಗೆದು ಪ್ರಥಮ ಮಹಿಳೆ ಕಿತ್ತೂರು ರಾಣಿ ಚೆನ್ನಮ್ಮ ಅನ್ನುವಂಥದ್ದನ್ನು ನಾವು ಪುನರ್ಸ್ಥಾಪನೆ ಮಾಡಬೇಕಾಗಿದೆ ಬಂಧುಗಳು. ಆದ್ದರಿಂದ ಈ ಕಿತ್ತೂರಿನ ಮಹತ್ವ ತಂದೆ ಆದರೆ ಇವತ್ತಿಗೂ ನಮಗೆ ಸ್ಫೂರ್ತಿ, ನಮಗೆ ಅಭಿಮಾನ. ನಮ್ಮ ಮಕ್ಕಳಿಗೆ ಯಾರಂಗೆ ಆಗಬೇಕು ಅಂತ ಕೇಳಿದ್ರೆ ಎಲ್ಲ ಮಕ್ಕಳು ಹೇಳ್ತಾರೆ ಕಿತ್ತೂರು ರಾಣಿ ಚೆನ್ನಮ್ಮನಂಗೆ ಆಗಬೇಕು ಅಂತ ಹೇಳಿ ಹೇಳ್ತಾರೆ. ಸಣ್ಣ ಮಕ್ಕಳು ಕೇಳ್ರಿ, ದೊಡ್ಡವ್ರು ಕೇಳ್ಬೇಕು. ಇದು ಕಿತ್ತೂರು ರಾಣಿ ಚೆನ್ನಮ್ಮ ಇಂದು ಕೂಡ ಜೀವಂತವಾಗಿದ್ದಾಳೆ. ಅದಕ್ಕೆ ಸ್ವಾಮಿ ವಿವೇಕಾನಂದರು ಒಂದು ಮಾತನ್ನು ಹೇಳಿದರು, ಸಾಧಕನಿಗೆ ಸಾವು ಅಂತ್ಯವಲ್ಲ, ಸಾವಿನ ನಂತರವೂ ಬದುಕುವನು ಸಾಧಕ. ಇವತ್ತು ಕಿತ್ತೂರು ರಾಣಿ ಚೆನ್ನಮ್ಮ ಇವತ್ತಿಗೂ ಜೀವಂತವಾಗಿದ್ದಾಳೆ, ನಮ್ಮ ನಡುವೆ ಇದ್ದಾಳೆ, ಅವಳ ಒಂದು ಸ್ಫೂರ್ತಿಯಿಂದ ನಮ್ಮನ್ನು ಜಾಗೃತಿಗೊಳಿಸ್ತಾ ಇದ್ದಾಳೆ. ಇದಕ್ಕಿಂತ ಜೀವಂತಿಗೆ ಇನ್ನೇನು ಬೇಕು ಅಂತ ನಾನು ಕೇಳಕ್ಕೆ ಇಚ್ಛೆಪಡ್ತೇನೆ. ಬಂದು ಇನ್ನೇನು ಬೇಕು? ಇವತ್ತು ನಮ್ಮ ಮಹಿಳೆಯರು ಕಿತ್ತೂರು ರಾಣಿ ಚೆನ್ನಮ್ಮ ಆದರ್ಶ ಆಗ್ತಾಳೆ. ಗಂಡನ ಸೇವೆಯನ್ನು ಮಾಡಿ ತನ್ನ ದೇಶಗತಿಯ ವನ್ನು ಹೋರಾಟ ಮಾಡಿ ಸಣ್ಣ ಮಗುವಿನ ಕಟ್ಕೊಂಡು ಯುದ್ಧವನ್ನು ಮಾಡಿ ಬ್ರಿಟಿಷರ ವಿರುದ್ಧ, ದೈತ್ಯ ಬ್ರಿಟಿಷ ಸೈನ್ಯ ವಿರುದ್ಧ ಕಿತ್ತೂರು ನಾಡಿನ ಎಲ್ಲ ಸಮುದಾಯದ ನಾಯಕರನ್ನ, ವಿಶೇಷವಾಗಿ ಗುಡ್ಗಾಡಿನ ಬುಡಕಟ್ಟಿನ ಜನರನ್ನ ಸಂಘಟನೆಯನ್ನು ಮಾಡಿ ದೈತ್ಯ ಬ್ರಿಟಿಷ್ ಸೈನ್ಯದ ವಿರುದ್ಧ ಹೋರಾಟವನ್ನು ಮಾಡಿ ಅಬ್ದೂರ್ ಬಾಳಪ್ಪ ಅವರು, ಸಂಗೊಳ್ಳಿ ರಾಯಣ, ನೂರಾರು ಜನ ಇತಿಹಾಸ ಇದೆ ಇದಕ್ಕೆ. ಸಂಗೊಳ್ಳಿ ರಾಯಣ ಮತ್ತು ಕಿತ್ತೂರು ರಾಣಿಯ ಚೆನ್ನಮ್ಮ ತಾಯಿಯ ಮಗನ ಸಂಬಂಧ. ಎರಡನೇ ಯುದ್ಧದಲ್ಲಿ ಮೋಸ ಮಾಡಿ ಕಿತ್ತೂರಿಗೆ ಸೋಲಾದಾಗ ಬೈಲೊಂಗಲ ಸೆರೆಮನೆಯಲ್ಲಿ ರಾಣಿ ಚೆನ್ನಮ್ಮ ಇರ್ತಾಳೆ. ಹೊರಗಡೆ ಸಂಗೊಳ್ಳಿ ರಾಯಣ್ಣ ಹೋರಾಟ ಮಾಡ್ತಾ ಇರ್ತಾನೆ. ಬ್ರಿಟಿಷರು ಕಿತ್ತೂರು ರಾಣಿಯ ಚೆನ್ನಮ್ಮನ ಮಾನಸಿಕ ಸ್ಥಿತಿಯನ್ನು ಕುಗ್ಗಿಸಲು, ಆ ಧೈರ್ಯವನ್ನು ಕುಗ್ಗಿಸಲು ಸುಳ್ಳು ಸುದ್ದಿಗಳನ್ನು ಹೇಳ್ತಾ ಇರ್ತಾರೆ. ಅವರು ಸೆರೆ ಆದರು, ಇವರು ಸೆರೆ ಆದರು, ಹಂಗಾಯ್ತು ಹಿಂಗಾಯ್ತು. ಅವಳು ಎದಕ್ಕೂ ಅಂಜುವುದಿಲ್ಲ, ಅಳಕುವುದಿಲ್ಲ. ಆದರೆ ಯಾವಾಗ ಸಂಗೊಳ್ಳಿ ರಾಯಣ್ಣನ ಸ್ನಾನ ಮಾಡುವಾಗ ಮೋಸದಿಂದ ಸೆರೆ ಹಿಡಿತಾರೆ, ಯಾವಾಗ ಸಂಗೊಳ್ಳಿ ರಾಯಣ್ಣ ಸೆರೆ ಹಿಡಿದಾರಂತಂದು ಗೊತ್ತಾದ ಮೇಲೆ ಚೆನ್ನಮ್ಮ ಕುಸ್ತಿ ಬೀಳ್ತಾಳೆ. ಅವತ್ತು ಕುಸ್ತಿ ಬೀಳ್ತಾಳೆ. ಇದು ಕಿತ್ತೂರು ರಾಣಿ ಚೆನ್ನಮ್ಮ ಸಂಗೊಳ್ಳಿ ರಾಯಣ್ಣನ ಮೇಲೆ ಇಟ್ಟಿರುವಂತಹ ನಂಬಿಕೆ, ವಿಶ್ವಾಸ. ಎಲ್ಲಿವರೆಗೂ ಸಂಗೊಳ್ಳಿ ರಾಯಣ್ಣ ಜೀವಂತವಾಗಿದ್ದಾನೆ, ಕಿತ್ತೂರು ನಾಡಿಗೆ ಏನಾಗೋದಿಲ್ಲ ಅನ್ನುವಂತಹ ಪ್ರಬಲವಾದಂತಹ ಒಂದು ವಿಶ್ವಾಸ ರಾಣಿ ಚೆನ್ನಮ್ಮಗಿತ್ತು. ಇದು ಅವತ್ತಿನ ರಾಜಕಾರಣ, ದೇಶವನ್ನು ರಕ್ಷಣೆ ಮಾಡುವಂಥ ರಾಜಕಾರಣ. ಆ ನಂಬಿಕೆ, ಆ ವಿಶ್ವಾಸ, ಆ ಹೋರಾಟ, ಆ ಛಲ, ಇವೆಲ್ಲವೂ ಕೂಡ
ನಮಗೆ ಆದರ್ಶಪ್ರಾಯವಾಗಬೇಕು. ಸತ್ಯಕ್ಕಾಗಿ, ನ್ಯಾಯಕ್ಕಾಗಿ, ದೇಶಕ್ಕಾಗಿ ಯಾವುದೇ ತರದ ರಾಜಿಯನ್ನು ಮಾಡಿಕೊಳ್ಳದೆ ಇವತ್ತು ನಾವು ರಾಜ್ಯಭಾರವನ್ನು ಮಾಡುವಂತ ಅವಶ್ಯಕತೆ ಇದೆ. ಯಾರೇನೇ ಹೇಳಿ, ಯಾರೇನೇ ಟೀಕೆ ಮಾಡಲಿ, ದೇಶ ಮೊದಲು ಅನ್ನುವಂತ ಧೈರ್ಯದಿಂದ ಟೀಕೆ ಟಿಪ್ಪಣಿಗಳಿಗೆ ಕಿವಿಗೊಡದೆ ಮುನ್ನುಗ್ಗುವಂತ ರಾಜಕಾರಣ ಇವತ್ತು ನಮ್ಮ ದೇಶಕ್ಕೆ ಅವಶ್ಯಕತೆ ಇದೆ. ಈ ದೇಶದ ಅಖಂಡತೆ, ಏಕತೆ ಬಾಹ್ಯ ಶಕ್ತಿಗಳು ಆಂತರಿಕ ಶಕ್ತಿಗಳಿಂದ ಉಳಿಸಬೇಕಾದರೆ ಅಂತ ನಾಯಕತ್ವದ ಅವಶ್ಯಕತೆ ಇದೆ. ಬಂಧುಗಳೇ, ದೇಶ ಉಳಿದ್ರೆ ನಾವು ಉಳಿದೇವು, ದೇಶ ಉಳಿಲಿಲ್ಲ ನಾವು ಯಾರು ಉಳಿಯಕ್ಕೆ ಸಾಧ್ಯ ಇಲ್ಲ. ಇವತ್ತು ಆ ಕೆಲಸವನ್ನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಬಂಧುಗಳೇ, ದೇಶ ಮೊದಲು ಅಂತ ಹೇಳಿ ಅವರೆಲ್ಲ ನಿರ್ಣಯಗಳು ದೇಶ ಮೊದಲು, ದೇಶದ ರಕ್ಷಣೆ ಮುಖ್ಯ. ಬಂಧುಗಳೇ, ದೇಶ ಉಳಿದ್ರೆ ನಾವು ಉಳಿದೇವು, ದೇಶ ಉಳಿಲಿಲ್ಲ ನಾವು ಯಾರು ಉಳಿಯಕ್ಕೆ ಸಾಧ್ಯ ಇಲ್ಲ. ಇವತ್ತು ಆ ಕೆಲಸವನ್ನ ನಮ್ಮ ನೆಚ್ಚಿನ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಮಾಡ್ತಾ ಇದ್ದಾರೆ. ಬಂಧುಗಳೇ, ದೇಶ ಮೊದಲು ಅಂತ ಹೇಳಿ ಅವರೆಲ್ಲ ನಿರ್ಣಯಗಳು ದೇಶ ಮೊದಲು, ದೇಶದ ರಕ್ಷಣೆ ಮುಖ್ಯ, ದೇಶದ ಅಭಿವೃದ್ಧಿ ಮುಖ್ಯ, ಅಭ್ಯುದಯ ಮುಖ್ಯ, ಜನರ ಸುರಕ್ಷತೆ ಮುಖ್ಯ, ವಿಶ್ವದಲ್ಲಿ ದೇಶದ ಸ್ವಾಭಿಮಾನವನ್ನು ಎತ್ತಿಡುವಂತ ಕೆಲಸ ನಿರಂತರವಾಗಿ ಮಾಡ್ತಾ ಇದ್ದಾರೆ. ಟೀಕೆ ಟಿಪ್ಪಣಿ ಇರ್ತವೆ, ಅವು ಇರಬೇಕು. ಅವು ಸದಾ ಕಾಲ ನಮ್ಮನ್ನ ಸರಿಯಾದ ದಾರಿಯಲ್ಲಿ ತೆಗೆದುಕೊಂಡು ಹೋಗ್ತವೆ, ನಮ್ಮದೇ ಉದ್ದೇಶಗಳನ್ನು ಗಟ್ಟಿ ಮಾಡಿಕೊಂಡು ಹೋಗ್ತವೆ. ಬಂಧುಗಳೇ, ಮಾತಾಡೋದಕ್ಕೆ ಬಹಳಷ್ಟು ಉತ್ಸಾಹ ಇದೆ ನನಗೆ, ಆದರೆ ನಾನು ಇಲ್ಲಿಂದ ಮತ್ತೆ ಬಿಜಾಪುರಕ್ಕೆ ಹೋಗಬೇಕಾಗಿದೆ. ಹೀಗಾಗಿ ಮೊದಲು ಮಾತಾಡ್ತೇನೆ, ನಾನು ಕೊನೆಯಲ್ಲಿ ಮಾತಾಡಬೇಕಾಯಿತು. ಎಲ್ಲ ಗುರುಗಳ ನಾಯಕರ ಎಲ್ಲ ಮಾತುಗಳನ್ನು ಕೇಳಿ ಮಾತಾಡಿದ್ರೆ ಚೆನ್ನಾಗಿತ್ತು, ದೇವರು ಕ್ಷಮ ಮಾಡಿ. ನಮ್ಮ ಮಹಾಂತೇಶ್ ದೊಡ್ಡಗೌಡರು ಹಲವಾರು ವಿಚಾರಗಳನ್ನು ಇಲ್ಲಿ ಹೇಳಿದ್ದಾರೆ, ಈಗಾಗಲೇ ಹೇಳಿದ್ದೀನಿ ರಾಜ್ಯ ಮಟ್ಟದಲ್ಲಿ ಅದನ್ನು ಮಾಡಬೇಕು ಅಂತ. ಎರಡನೇದಾಗಿ ಅವರು ಮುಂಬೈ ಕರ್ನಾಟಕವನ್ನು ಚೆನ್ನಮ್ಮನ ಕಿತ್ತೂರು ಕರ್ನಾಟಕ ಮಾಡಬೇಕಂಥೇಳಿ ಇದು ಬಹಳ ದಿನಗಳಿಂದ ಇಡೀ ಮುಂಬೈ ಕರ್ನಾಟಕ ಅಂತ ನಾವು ಈಗ ಏನು ಕರಿತಾ ಇದ್ದೀವಿ, ಈ ಜನರ ಅಭಿಲಾಷೆ ಇದೆ. ಅದು ವಿಶೇಷವಾಗಿ ನಮ್ಮ ನಾಯಕರಾದಂಥ ಯಡಿಯೂರಪ್ಪನವ್ರು ಕಲ್ಯಾಣ ಕರ್ನಾಟಕ ಆದಮೇಲೆ ಇದು ಕಿತ್ತೂರು ಕರ್ನಾಟಕ ಆಗಬೇಕು ಅಂಥೇಳಿ ಎಲ್ಲರ ಅಭಿಲಾಷೆ ಇದೆ. ಎರಡನೇದಾಗಿ ಅದಕ್ಕೆ ಮುಖ್ಯ ಕಾರಣ ಏನು ಅಂತಂದರೆ, 1956ರಲ್ಲಿ ರಾಜ್ಯಗಳ ಪುನರ್ವಿಂಗಡಣೆ ಆದ ಮೇಲೆ ಆ ಕಾನೂನು ಬಂದ ಮೇಲೆ ಹರಿದು ಹೋದಂಥ ಕನ್ನಡಿಗರೆಲ್ಲರೂ ಕೂಡ ಬಂದಾದ ಮೇಲೆ ನಾವು ಇನ್ನೂ ಹೈದರಾಬಾದ್ ಕರ್ನಾಟಕ, ಮುಂಬೈ ಕರ್ನಾಟಕ ಅನ್ನುವಂಥ ಮಾತುಗಳನ್ನು ಆಡುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಎನ್ನುವಂಥ ಮೂಲಭೂತ ಪ್ರಶ್ನೆ ನಮ್ಮನ್ನು ಕಾಡ್ತಾ ಇದೆ. ಈ ಹಿನ್ನೆಲೆಯಲ್ಲಿ ಮುಂಬರುವಂಥ ಸಚಿವ ಸಂಪುಟದಲ್ಲಿ ಇದನ್ನು ಚೆನ್ನಮ್ಮನ ಕಿತ್ತೂರು ಕರ್ನಾಟಕ ಅಂತ ಹೇಳಿ ನಾವು ಆ ನಿರ್ಣಯಗಳನ್ನು ತೆಗೆದುಕೊಳ್ತೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೇನೆ. ಏನು ಚಪ್ಪಾಳಿನೂ ಬರಲಿಲ್ಲಲ್ಲ ರೀ ಮಹತ್ವದ ತೀರ್ಮಾನ. ನಮ್ಮಂದಿ ಹಿಂಗ ಬೇಡಿಕೆ ಇದ್ದಾಗ ಬಹಳ ಜೋರು ಇರ್ತದೆ, ಏನಾರ ಅದ್ರ ಬೇಡಿಕೆ ಈಡೇರಿದಾಗ ಅದೇನು ಬಿಡು ಅಂತ ಅನ್ನೋಮಟ್ಟ ಹಂಗಿರಬಾರ್ದು. ಅದು ಆ ಕಿಚ್ಚು ಹಂಗೆ ಉಳಿಬೇಕು ಅಂದಾಗ ಮುಂದಿನ ಹೆಜ್ಜೆ ಮುಂದಿನ ಗುರಿ ನಮ್ಗೆ ಸಿಗ್ತದೆ. ಯೂನಿವರ್ಸಿಟಿ ಬಗ್ಗೆ ಹೇಳಿದ್ದಾರೆ, ಅದು ಸರ್ಕಾರ ಮಾಡೋಕ್ಕಾಗೋದಿಲ್ಲ, ಆದರೆ ಯೂನಿವರ್ಸಿಟಿಯ ಸಿಂಡಿಕೇಟ್ ಮೀಟಿಂಗ್ನಲ್ಲಿ ಇವೆಲ್ಲವನ್ನು ಕೂಡ ನಿರ್ಣಯ ಮಾಡಬೇಕಾಗ್ತದೆ, ಗೌರವಾನ್ವಿತ ರಾಜ್ಯಪಾಲರು ನಿರ್ಣಯ ಮಾಡಬೇಕಾಗ್ತದೆ. ಖಂಡಿತವಾಗೂ ಸಂಬಂಧಪಟ್ಟವ್ರಿಗೆ ನಾನು ಮಾತಾಡಿ ಅದನ್ನು ಯಾವ ರೀತಿ ಮಾಡಿಸ್ಬೇಕು ಅದನ್ನು ಖಂಡಿತವಾಗೂ ಇಲ್ಲಿಯ ಹಲವಾರು ಬ್ರಾಂಚ್ಗಳನ್ನು ತೆಗೆಯೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ನಾನು ತೆಗೆದುಕೊಳ್ತೀನಿ ಅನ್ನೋಂಥ ಮಾತನ್ನು ಹೇಳಕ್ಕೆ ಇಚ್ಛಪಡ್ತೀನಿ. ನನಗೆ ಗೊತ್ತಿದೆ ನಿಮ್ಗೆ ಏನು ಬೇಕಂತ, ಅವಂಗೆ ಇದು ಇದೆ ಇವೆಲ್ಲ ಹಾಕೋಬಿಡ್ರಿ ಅಂತ. ಅವ್ನು ಬೇಕಾಗಿರೋದು ಏನಪ್ಪ ಅಂದ್ರೆ ಪ್ರಾಧಿಕಾರಕ್ಕೆ ಹೆಚ್ಚಿರ್ಬೇಕು. ಈಗಾಗಲೇ ನಮ್ಮ ನಾಯಕರು ಯಡಿಯೂರಪ್ಪನವರು ಇದಕ್ಕೆ 50 ಕೋಟಿಯನ್ನು ಈ ವರ್ಷ ಬಿಡುಗಡೆ ಮಾಡಿದ್ದಾರೆ. ಅದನ್ನು ಪೂರ್ಣ ಪ್ರಮಾಣದಲ್ಲಿ ಮಾರ್ಚ್ ಹೊರಗಡೆ ಕ್ರಿಯಾ ಯೋಜನೆಯನ್ನು ಮಾಡಿ ಆ ಕೆಲಸ ಕಾರ್ಯಗಳನ್ನು ಪ್ರಾರಂಭ ಮಾಡಿ ಮುಂದಿನ ಬಜೆಟ್ನಲ್ಲಿ ಇದಕ್ಕೆ ಖಂಡಿತವಾಗೂ ನಿಮ್ಮ 200 ಕೋಟಿಯ ಮಾಸ್ಟರ್ ಪ್ಲ್ಯಾನ್ ಏನಿದೆ ಅದಕ್ಕೆ ಉಳಿದಿರುವಂಥ ಹಣ
ನಾನು ಮುಂದಿನ ಬಜೆಟ್ನಲ್ಲಿ ಒದಗಿಸಿಕೊಡ್ತೇನೆ ಅನ್ನುವಂತ ಮಾತನ್ನ ಹೇಳಕ್ಕೆ ಇಚ್ಛೆಪಡ್ತೇನೆ. ಇದರ ಜೊತೆಗೆ ಸಮುದಾಯಗಳು ಜನಸಂಖ್ಯೆ ಹೆಚ್ಚಾಗಿದೆ, ಅದರ ಜೊತೆಗೆ ಜನರ ಆಶೋತ್ರಗಳು ಹೆಚ್ಚಾಗಿದೆ. ಭೂಮಿ ಎಷ್ಟಿದೆ ಅಷ್ಟೇ ಇದೆ, ಅದರ ಮೇಲೆ ಅವಲಂಬಿತವಾಗಿರುವಂತ ಈ ಸಮುದಾಯಗಳು ಜನ ಜಾಸ್ತಿ ಆಗಿದ್ದಾರೆ. ಹೀಗಾಗಿ ಬೇರೆ ಬೇರೆ ವೃತ್ತಿಯಲ್ಲಿ ಹೋಗಬೇಕಾದರೆ ಅವರಿಗೆ ಶಿಕ್ಷಣ ಮತ್ತು ಉದ್ಯೋಗದ ಕಲ್ಪನೆ ಇವತ್ತು ಹೆಚ್ಚಿನ ರೀತಿಯಲ್ಲಿ ಬರ್ತಾ ಇದೆ. ಆ ಆಶೋತ್ರಗಳು ಬರ್ತಾ ಇದ್ದಾವೆ. ಕಾಲಕಾಲಕ್ಕೆ ಸರ್ಕಾರಗಳು ಜನರ ಆಶೋತ್ರಗಳನ್ನು ಸ್ಪಂದನೆ ಮಾಡುವಂತ ಕೆಲಸವನ್ನು ಮಾಡಬೇಕಾಗುತ್ತದೆ. ಕಾನೂನನ್ನು ಕೆಲವು ಬದಲಾವಣೆ ಅವಶ್ಯಕತೆ ಇದ್ದಾಗ ಅದನ್ನು ಮಾಡ್ತಾ ಹೋದಾಗ ಮಾತ್ರ ಅದು ವೆಲ್ಫೇರ್ ಸ್ಟೇಟ್ ಅಂತ ನಾವು ಕರೆಯಕ್ಕೆ ಸಾಧ್ಯ. ಆ ನಿಟ್ಟಿನಲ್ಲಿ ಈ ಸಮುದಾಯಗಳ ಆಶೋತ್ರ ಏನಿದೆ, ನಮಗೆ ಶಿಕ್ಷಣ ಮತ್ತು ಉದ್ಯೋಗದಲ್ಲಿ ಅವಕಾಶಗಳು ಕೊಡಬೇಕು, ಈಗಿರುವಂಥದ್ದು ಸಾಲವನ್ನು ಹೆಚ್ಚಿನ ರೀತಿಯಲ್ಲಿ ಕೊಡಬೇಕು, ಅದಕ್ಕೆ ಬೇಕಾಗಿರುವಂಥ ಪಾಲಿಸಿಗಳನ್ನು ಮತ್ತು ಕಾನೂನನ್ನು ಬದಲಾವಣೆ ಮಾಡಿದರೂ ಚಿಂತನೆ ಕೊಡಬೇಕು ಅನ್ನುವಂಥದ್ದು ಏನಿದೆ, ಇಡೀ ಭಾರತ ದೇಶದಲ್ಲಿ ಇದರ ಬಗ್ಗೆ ಚರ್ಚೆ ಆಗ್ತಾ ಇದೆ, ಚಿಂತನೆ ಆಗ್ತಾ ಇದೆ ಮತ್ತು ಎಲ್ಲ ರಾಜ್ಯಗಳ ಒತ್ತಾಸೆಯೂ ಕೂಡ ಇದೆ. ಆದರೆ ದುರ್ದೈವದಿಂದ ನಮಗೆ ಅದು ಕೋಟಿನ ಒಂದು ಅನುಮತಿ ಯಾವ ಮಟ್ಟದಲ್ಲಿ ಸಿಗಬೇಕಾಯಿತು ಅದು ಸಿಗದ ಕಾರಣದಿಂದ ಈಗ ನಾವು ಅದನ್ನು ಬೇರೆ ರೀತಿಯಲ್ಲಿ ಆ ಆಶೋತ್ರಗಳನ್ನು ಈಡೇರಿಸುವ ಸಲುವಾಗಿ ಇವತ್ತು ರಾಜ್ಯ ಸರ್ಕಾರ ಆ ತೀರ್ಮಾನ ಮಾಡೋದಕ್ಕೆ ಕೇಂದ್ರ ಸರ್ಕಾರ ಈಗ ರಾಜ್ಯ ಸರ್ಕಾರಕ್ಕೆ ಅಧಿಕಾರವನ್ನು ಕೊಟ್ಟಿದೆ. ಆ ನಿಟ್ಟಿನಲ್ಲಿ ಕಾನೂನಿನ ಚೌಕಟ್ಟಿನಲ್ಲಿ ಯಾವ ರೀತಿ ಮಾಡಬೇಕು ಅಂಥೇಳಿ ನಾವು ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದೇವೆ. ಜನರ ಭಾವನೆಗಳಿಗೆ ಅವರ ಆಶೋತ್ರಗಳಿಗೆ ಸ್ಪಂದಿಸುವಂಥ ಕೆಲಸವನ್ನು ನಾವು ಮಾಡೋದು ಸರ್ಕಾರದ ಕರ್ತವ್ಯ ಆಗಿದ್ದರಿಂದ ಕಾನೂನಿನ ಚೌಕಟ್ಟಿನ ಒಂದು ನಿರ್ಬಂಧವೂ ಕೂಡ ಇದೆ. ಈ ಜಟಿಲವಾದಂಥ ಸಮಸ್ಯೆಗಳನ್ನು ನಾವು ಕಾನೂನು ಮುಖಾಂತರನೇ ಮಾಡುವ ದೃಷ್ಟಿಯಿಂದ ಅದಕ್ಕೆ ಒಂದು ಸೂಕ್ತವಾದಂಥ ಕಾನೂನಾತ್ಮಕವಾದಂಥ ಪರಿಹಾರವನ್ನು ಕೊಡೋದಕ್ಕೆ ನಾವೆಲ್ಲ ಸಿದ್ಧತೆಗಳನ್ನು ಮಾಡಿಕೊಂಡಿದ್ದೇವೆ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ನಾನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅದರ ಜೊತೆಗೆ ನಮ್ಮ ಗುರುಗಳು ಹರಿಹರ ಪೀಠದ ಗುರುಗಳು ಇದು ನ್ಯಾಷನಲ್ ಹೈವೇ ಮೇಲಿದೆ, ಒಂದು ರಾಷ್ಟ್ರೀಯ ಮಾನ್ಯುಮೆಂಟ್ ಆಗಬೇಕು ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಅದನ್ನು ನಾವು ಜೋಶಿಯವರು ಸೇರಿ ಅದನ್ನು ನಮ್ಮ ಆರ್ಕಿಯಾಲಜಿಕಲ್ ಡಿಪಾರ್ಟ್ಮೆಂಟ್ ಆಫ್ ಗೌರ್ಮೆಂಟ್ ಆಫ್ ಇಂಡಿಯಾ ನಾವು ರಾಜ್ಯ ಸರ್ಕಾರದಿಂದ ಒಂದು ಪ್ರಪೋಸಲನ್ನು ಕಳಿಸ್ಕೊಡ್ತೇವೆ. ನಾವು ಒಟ್ಟಾರೆ ಸೇರಿ ಅದನ್ನು ಮಾಡೋದಕ್ಕೆ ಸರ್ವ ಪ್ರಯತ್ನಗಳನ್ನು ನಾನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಅದಲ್ಲದೆ ಪ್ರಾಧಿಕಾರದ ಈ ದುಡ್ಡು ಯಾವ ರೀತಿ ಖರ್ಚಾಗಬೇಕು, ಯಾವ ಸ್ಥಳದಲ್ಲಿ ಆಗಬೇಕು, ಇವತ್ತು ಸರ್ಕಾರದ ಭೂಮಿ ಹತ್ತಿರ ಎಲ್ಲ ಇದೆ ಅಂತಂದು ಕೇಳಲ್ಪಟ್ಟಿದ್ದೇನೆ. ಅದನ್ನು ಹೆಂಗೆ ಉಪಯೋಗ ಮಾಡ್ಕೋಬೇಕು ಅನ್ನುವ ಚಿಂತನೆಯನ್ನು ಕೂಡ ನಾವು ಮಾಡ್ತೇವೆ. ನಾನು ಮಹಂತೇಶ್ ದೊಡ್ಡಕೊಡ್ರಿ ಒಂದು ಸಲಹೆಯನ್ನು ಕೊಟ್ಟಿದ್ದೇನೆ. ಏನು ಅಂತಂದರೆ ಈಗಿರುವಂಥ ಅರಮನೆ ಸಂಪೂರ್ಣವಾಗಿ ಬ್ರಿಟಿಷರು ಕೊಳ್ಳೆ ಹೊಡೆದಿದ್ದಾರೆ, ಅದರ ಕುರುಹುಗಳು ಭಾಳ ಕಡಿಮೆ ಇದ್ದಾವೆ. ಆದರೆ ಈ ಅರಮನೆ ಹೆಂಗಿತ್ತು ಅನ್ನುವಂಥ ಕಲ್ಪನೆ ಮತ್ತು ಹಲವಾರು ಐತಿಹಾಸಿಕ ದಾಖಲೆಗಳಿದ್ದಾವೆ. ಅದರ ಅನುಗುಣವಾಗಿ ನಾವು ಇನ್ನೊಂದು ರಿಪ್ಲಿಕಾ ಅರಮನೆಯನ್ನು ಕಟ್ಟಿದರೆ ಈಗಿನ ಯುಗಕ್ಕೆ ಮಕ್ಕಳಿಗೆ ಒಂದು ಕಲ್ಪನೆ ಬರ್ತದೆ. ಆ ಕೆಲಸವನ್ನು ನಮ್ಮ ಪ್ರಾಧಿಕಾರದ ವತಿಯಿಂದ ನಾನು ಮಾಡಲು ಈಗಾಗಲೇ ಸೂಚನೆಯನ್ನು ಕೊಟ್ಟಿದ್ದೇನೆ. ಅದಕ್ಕೆ ಕೂಡಲೇ ಕ್ರಮವನ್ನು ತೆಗೆದುಕೊಂಡು ಆ ಕೆಲಸವನ್ನು ನಾವು ಪ್ರಾರಂಭ ಮಾಡ್ತೇವೆ ಅನ್ನುವಂಥ ಮಾತನ್ನು ಹೇಳಕ್ಕೆ ಇಚ್ಛೆಪಡ್ತೇನೆ. ಇದರ ಜೊತೆಗೆ ಈ ಇತಿಹಾಸ ಪರಿಪೂರ್ಣ ಆಗಬೇಕು. ಅರಮನೆ ಕಟ್ಟೋದ್ರೊಳಗಡೆ ಕಿತ್ತೂರು ರಾಣಿ ಚೆನ್ನಮ್ಮ ಬಳಕೆ ಮಾಡುವಂಥ ಎಲ್ಲ ವಸ್ತುಗಳು ನಮಗೆ ಇಲ್ಲಿ ಸಂಗ್ರಹದಲ್ಲಿ ಇಡೋದಕ್ಕೆ ಅವಶ್ಯಕತೆ ಇದೆ. ಅದನ್ನು ಇವತ್ತು ಪುಣೆ ಮತ್ತು ಇತರ ಕಡೆ ಎಲ್ಲೆಲ್ಲಿದೆ ಅದು ಅದು ಕಡಗ ಇರ್ಬೋದು, ಬೇರೆ ಬೇರೆ ದಾಖಲೆಗಳಿರ್ಬೋದು, ಗೆಸ್ಟೇರ್ ಇರ್ಬೋದು, ಆ ಎಲ್ಲ ವಸ್ತುಗಳನ್ನು ವಾಪಸ್ ತರಲು ನಮ್ಮ ಸರ್ಕಾರ ಒಂದು ರಿಪೋರ್ಟ್ ಇದೆ. ಈಗ ಅದರ ಮೇಲೆ ಆ ರಿಪೋರ್ಟನ್ನು ಅನುಷ್ಠಾನಗೊಳಿಸೋದಕ್ಕೆ ಎಲ್ಲ ರೀತಿಯ ಕ್ರಮಗಳನ್ನು ನಾವು ಜರುಗಿಸ್ತೇವೆ ಅನ್ನುವಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಕ್ಕೆ ಇಚ್ಛೆಪಡ್ತೇನೆ. ಬಂಧುಗಳೇ, ಇಲ್ಲಿ 25ನೇ ವರ್ಷದ ಉತ್ಸವದಲ್ಲಿ ಪಾಲ್ಗೊಳ್ಳೋದಕ್ಕೆ ನನಗೆ ಭಾಳ ಸಂತೋಷ ಆಗಿದೆ. ನನ್ನ ಪುಣ್ಯ ಭಾಗ್ಯ, ನನ್ನ ಸೌಭಾಗ್ಯ ಅಂತ ನಾನು ತಿಳ್ಕೊಂಡಿದ್ದೇನೆ. ಕಿತ್ತೂರು ರಾಣಿ ಚೆನ್ನಮ್ಮನ ಕಿಂಚಿತ್ ಆದರೂ ಒಂದು ಸಣ್ಣ ಸೇವೆ ಮಾಡುವಂಥ ಆ ಅವಕಾಶ ಭಗವಂತ ನನಗೆ ಕೊಟ್ಟಿದ್ದಾನೆ. ಅದನ್ನು ಪ್ರಾಮಾಣಿಕವಾಗಿ ನಿಷ್ಠೆಯಿಂದ ನಿಮ್ಮೆಲ್ಲರ ಭಾವನೆಗಳಿಗೆ ನಾನು ಎಲ್ಲಿಯೂ ಕೂಡ ಸಣ್ಣ ಧಕ್ಕೆ ಆಗದಂತೆ ನಿಮ್ಮ ಭಾವನೆಗಳಿಗೆ ಸ್ಪಂದಿಸಿ ಸಕಾರಾತ್ಮಕವಾಗಿ ನಾನು ಕೆಲಸವನ್ನು ಮಾಡ್ತೀನಿ ಅನ್ನುವಂಥ ಮಾತನ್ನು ಹೇಳಿ ಕಿತ್ತೂರನ್ನು ಕೇವಲ ಭಾರತದಲ್ಲ
ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ತರೋದಕ್ಕೆ ಏನೆಲ್ಲ ಕ್ರಮ ತೆಗೆದುಕೊಬೇಕು ಆ ಕೆಲಸವನ್ನು ಮಾಡ್ತೀವಿ ಸಂಗೊಳ್ಳಿ ರಾಯಣ್ಣನ ಸೈನಿಕ ಶಾಲೆ ಇವತ್ತು ಮುಗಿತಾ ಬಂದಿದೆ ಅದಕ್ಕೆ 80 ಕೋಟಿ ರೂಪಾಯಿನ ನಾವು ಮನೆ ಮಂಜೂರಾತಿಯನ್ನು ಮಾಡಿದ್ದೇವೆ ಆ ಒಂದು ಸೈನಿಕ ಶಾಲೆ ನಮ್ಮ ಡಿಫೆನ್ಸ್ ಡಿಪಾರ್ಟ್ಮೆಂಟ್ ಗೆ ತೆಗೆದುಕೊಳ್ಳೋದಕ್ಕೆ ಈಗಾಗಲೇ ಪತ್ರ ವ್ಯವಹಾರವನ್ನು ನಡೆಸಿದ್ದೇನೆ ಅದನ್ನು ರಾಜನಾಥ್ ಸಿಂಗ್ ಅವರು ಕೂಡ ಮನವರಿಕೆಯನ್ನು ಮಾಡಿಕೊಟ್ಟಿದ್ದೇನೆ ಆ ಒಂದು ಶಾಲೆಯನ್ನು ತೆಗೆದುಕೊಂಡ್ರೆ ಒಂದು ದೊಡ್ಡ ಮಿಲಿಟರಿ ಸ್ಕೂಲ್ ಈ ಭಾಗದಲ್ಲಿ ಸಂಗೊಳ್ಳಿ ರಾಯಣ್ಣನ ಹೆಸರಿನಲ್ಲಿ ಆಗ್ತದೆ ಮತ್ತು ಸಂಗೊಳ್ಳಿ ರಾಯಣ್ಣನ ನಂದಗಡ ಮತ್ತು ರಾಕ್ ಗಾರ್ಡನ್ ಎಲ್ಲವೂ ಕೂಡ ಕೆಲಸ ಬರದಿಂದ ಸಾಗಿದವೆ ಅದೇ ರೀತಿ ಕಿತ್ತೂರಿನ ಎಲ್ಲಾ ಕೆಲಸಗಳು ಬರುವಂತ ದಿನಗಳಲ್ಲಿ ನಾವು ಅತ್ಯಂತ ಆಸಕ್ತಿ ವಹಿಸಿ ಆ ಎಲ್ಲಾ ಕೆಲಸ ಕಾರ್ಯಗಳನ್ನು ಮಾಡುತ್ತೇವೆ ಅಂತ ಮಾತನ್ನ ಹೇಳಿ ಇವತ್ತು ದೈವಕ್ಕೆ ಕ್ಷಮೆ ಮಾಡಿ ನಾನು ದೂರದ ಬಿಜಾಪುರ ಹೋಗಬೇಕಾಗಿದ್ದರಿಂದ ಅವಕಾಶವನ್ನು ಮಾಡಿಕೊಡ್ತಿರುತ್ತ ನಿಮ್ಮಲ್ಲಿ ಬೇಡಿಕೊಂಡು ಪರಮ ಪೂಜ್ಯರಲ್ಲಿ ಬೇಡಿಕೊಂಡು ವೇದಿಕೆ ಮೇಲಿರುವಂತೆಲ್ಲ ಗಣ್ಯರಿಗೆ ನಮಸ್ಕರಿಸಿ ನನ್ನ ಮಾತನ್ನು ಮುಗಿಸ್ತೇನೆ ಬೋಲೋ ಭಾರತ್ ಮಾತಾ ಕೀ ಜೈ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಜೈ ಕಿತ್ತೂರು ರಾಣಿ ಚೆನ್ನಮ್ಮನಿಗೆ ಜೈ ಸಂಗೊಳ್ಳಿ ರಾಯಣ್ಣನಿಗೆ ಜೈ ಸಂಗೊಳ್ಳಿ ರಾಯಣ್ಣನಿಗೆ ಮತ್ತೆ ಅದು ಕಾಯಿ ಇದನ್ನು ದೊಡ್ಡದಾಗಿದೆ